ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗಷ್ಟೇ ಜಯನಗರದ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ಸಿ ಕೆ ರಾಮಮೂರ್ತಿ ತಮ್ಮ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿಕೊಂಡ್ರು. ಜಯನಗರ ಕ್ಷೇತ್ರದ ಜನತೆಯ ಜೊತೆ ಅವರ ಅಭಿಮಾನಿಗಳು ಈ ಒಂದು ಅದ್ಧೂರಿ ಬರ್ಡೇಯನ್ನು ಆಯೋಜನೆ ಮಾಡಿದರು. ಇಡೀ ಕ್ಷೇತ್ರದಲ್ಲಿ ಬೇರೆ ಬೇರೆ ವಾರ್ಡ್ಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಸಿ ಕೆ ರಾಮಮೂರ್ತಿ ಅವರ ಅಭಿಮಾನಿಗಳು ಆಯೋಜನೆ ಮಾಡಿದರು. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಸಿ ಕೆ ರಾಮಮೂರ್ತಿ ಅವರ ಅಭಿಮಾನಿಗಳು ಜೊತೆಗೆ ಬಿ ಜೆ ಪಿಯ ಮುಖಂಡರು ಕೂಡ ಪಾಲ್ಗೊಂಡಿದ್ರು. ಅವರ ಫೌಂಡೇಶನ್ನಿಂದ ಕೆಲವೊಂದಿಷ್ಟು ಕೆಲಸಗಳನ್ನು ಕೂಡ ಇದೇ ವೇಳೆ ಅವರು ಮಾಡಿದ್ರು. ಸಾರ್ವಜನಿಕರಿಗೆ ಕೆಲವೊಂದಿಷ್ಟು ಬೆಡ್ಶೀಟ್ಗಳನ್ನು ವಿತರಣೆ ಮಾಡಿದ್ರು. ಜೊತೆಗೆ ತಮ್ಮ ಫೌಂಡೇಶನಿಂದ, ರಕ್ಷಾ ಫೌಂಡೇಶನ್ ಏನಿದೆ ಆ ಒಂದು ರಕ್ಷಾ ಫೌಂಡೇಶನ್ನಿಂದ ಸಿ ಕೆ ರಾಮಮೂರ್ತಿಯವರು ಶಾಲಾ ಮಕ್ಕಳಿಗೆ ನೋಟ್ಬುಕ್ಕನ್ನು ಪುಸ್ತಕವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಶಾಲಾ ಮಕ್ಕಳು, ಸಾರ್ವಜನಿಕರು, ಬಿ ಜೆ ಪಿಯ ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜೊತೆಗೆ ವಿಶೇಷವಾಗಿ 57 kg ತೂಕದ ಕೇಕನ್ನು ಕಟ್ ಮಾಡಿ ಅವ್ರಿಗೆ ಶುಭಾಶಯನ್ನು ಹಂಚಿಕೊಂಡ್ರು. ಯಾಕಂದರೆ 57ನೇ ವರ್ಷದ ಹುಟ್ಟುಹಬ್ಬವನ್ನು ಸಿ ಕೆ ರಾಮಮೂರ್ತಿಯವರು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಸಾಕಷ್ಟು ಸ್ಥಳೀಯ ಮುಖಂಡರು ಸೇರಿದಂತೆ ಕೆಲವೊಂದಿಷ್ಟು ಸಮಾಜಮುಖಿ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಸ್ನೇಹಿತರು ಕೂಡ ಅವರಿಗೆ ಸಾಥನ್ನು ಕೊಟ್ಟರು. ಒಟ್ಟಿನಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಸಿ ಕೆ ರಾಮಮೂರ್ತಿ ತಮ್ಮ ಬರ್ತ್ಡೇ ಹಿನ್ನೆಲೆಯಲ್ಲಿ ಸಮಾಜಮುಖಿ ಸೇವೆಯನ್ನು ಮುಂದುವರೆಸಿದರೆ ಒಳ್ಳೆಯದಾಗಲಿ. ಎಲ್ಲ ಮಹಾ ಜನರಿಗೆ ಮತ್ತು ಎಲ್ಲ ತೇಜಸ್ವಿನಿ ವಿದ್ಯಾಲಯದ ಮಕ್ಕಳಿಗೆ ಎಲ್ಲರಿಗೂ ಸ್ವೀಟು ಸ್ವಲ್ಪ ಸೈಡ್ ಬರಮ್ಮ ಬಾಬಾ ಸ್ವೀಟು ಕೊಡಿ ಸ್ವೀಟು